नमस्कार वीक्षकरे कन्नड क्रांति टीवी सुस्वागत वोटर आईडी कार्ड मतदार चीटी के संबंध पट्टंते महत्व आदेश होरडिसिद केंद्र सरकार हौदु वीक्षकरे नीवु सह मतदार चीटी अंद्रे वोटर आईडी कार्ड अन्नु होंदिद्रे ई केलस माडोदु कड्डाय इल्लदिद्रे रद्दागलिदे निम्म वोटर आईडी ಹಾಗಾದ್ರೆ ಆ ಕೆಲಸ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶವೇನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡುತ್ತೇವೆ ನೀವು ಸಹ ದೇಶದ ಪ್ರಜ್ಞಾವಂತ ನಾಗರಿಕರಾಗಿದ್ದು ನಿಮ್ಮ ಬಳಿಯೂ ಸಹ ವೋಟರ್ ಐಡಿ ಅಂದರೆ ಮತದಾರರ ಚೀಟಿ ಇದ್ದರೆ ಈ ವಿಡಿಯೋಕ್ಕೊಂದು ಈಗಲೇ ಕೊಡಿ ಅದೇ ರೀತಿ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕಾಣುವಂಥ ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಒಂದು ಕ್ಲಿಕ್ ಮಾಡುವ ಮೂಲಕ ಇಂತಹ ಹಲವಾರು ವಿಡಿಯೋಗಳನ್ನು ದಿನನಿತ್ಯ ಉಚಿತವಾಗಿ ಪಡೆಯಿರಿ ಹೌದು ವೀಕ್ಷಕರೇ ಇತ್ತ ಕಡೆ ಲಕ್ಷ ಕೊಟ್ಟು ಕೇಳಿ ನಿಮ್ಮ ಬಳಿ ವೋಟರ್ ಐಡಿ ಮತದಾರರ ಚೀಟಿ ಇದ್ದರೆ ಈ ಕೆಲಸ ಮಾಡುವುದು ಕಡ್ಡಾಯ ಇನ್ನು ಮುಂದೆ ನಿಮ್ಮ ವೋಟರ್ ಐಡಿಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಸೂದೆಯನ್ನು ಕೇಂದ್ರ ಸರ್ಕಾರ ಇಂದು ಸಂಸತ್ತಿನಲ್ಲಿ ಅಂಗೀಕಾರ ಮಾಡಿದೆ ಬನ್ನಿ ಹಾಗಾದರೆ ಈ ಮಸೂದೆಯಲ್ಲಿ ಏನಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ ಈಗಾಗಲೇ ವೋಟರ್ ಐಡಿಗಳಿಗೆ ಆಧಾರ್ ಸಂಖ್ಯೆಗಳನ್ನು ಲಿಂಕ್ ಮಾಡೋ ಸಂಬಂಧಪಟ್ಟಂತೆ ಚುನಾವಣಾ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ವಿಪಕ್ಷಗಳ ವಿರೋಧದ ನಡುವೆಯೂ ಸಹ ಅನುಮೋದನೆ ದೊರೆತಿದೆ ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರವಾಗಿದ್ದ ಈ ಮಸೂದೆಗೆ ರಾಜ್ಯಸಭೆಯಲ್ಲೂ ಸಹ ಅಂಗೀಕಾರ ದೊರೆತಿದ್ದು ಈ ಮಸೂದೆ ಜಾರಿಗೆ ಬರ್ತಾ ಇದೆ ಹಾಗಾಗಿ ಇನ್ನು ಮುಂದೆ ಕಳ್ಳ ಓಟು ಹಾಕುವವರಿಗೆ ಒಂದಕ್ಕಿಂತ ಎರಡು ವೋಟರ್ ಐಡಿ ಅಂದರೆ ಮತದಾರರ ಗುರುತಿನ ಚೀಟಿಯನ್ನು ಹೊಂದಿದವರಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳಬಹುದು ಕಳ್ಳ ಓಟು ಇಲ್ಲವೇ ಒಂದಕ್ಕಿಂತ ಎರಡು ವೋಟರ್ ಐಡಿಯನ್ನು ಹಾಕಿ ಬೇರೆ ಬೇರೆ ಕಡೆ ಮತ ಚಲಾವಣೆ ಮಾಡ್ತಾ ಇದ್ದ ಕಳ್ಳ ಮತದಾರರಿಗೆ ಇದರಿಂದ ದೊಡ್ಡ ಆಘಾತವಾಗಿದ್ದು ಇನ್ನು ಮುಂದೆ ಅವರ ಆಟ ನಡೆಯೋದಿಲ್ಲ ಇನ್ನೇನಾದರೂ ನೀವು ಮತ ಚಲಾವಣೆ ಮಾಡಬೇಕಾದರೆ ನಿಮ್ಮ ವೋಟರ್ ಐಡಿ ಅಥವಾ ಮತದಾರರ ಚೀಟಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿರಲೇಬೇಕು ಇಂಥದೊಂದು ಕಾನೂನನ್ನು ಇಂದು ಸಂಸತ್ತು ಅನುಮೋದನೆ ನೀಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ದೇಶಾದ್ಯಂತ ಜಾರಿಗೆ ಬರಲಿದ್ದು ಮುಂದಿನ ಚುನಾವಣೆಯಲ್ಲಿ ಈ ನಿಯಮ ಕಡ್ಡಾಯಗೊಳಿಸಲು ಕೇಂದ್ರ ಸರ್ಕಾರ ಯೋಜನೆ ಮಾಡ್ತಾ ಇದೆ ಹಾಗಾಗಿ ಇನ್ನು ಮುಂದೆ ಕಳ್ಳ ಮತದಾರರ ಆಟ ನಡೆಯೋದಿಲ್ಲ ಕೇಂದ್ರ ಸರ್ಕಾರದ ಈ ಹೊಸ ಮಸೂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನು ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇರುವ ಕೇಂದ್ರ ಸರ್ಕಾರದ ನಿರ್ಧಾರ ಸರಿಯಾಗಿದೆಯಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನು ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅದೇ ರೀತಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪುವವರಿಗೂ ಈ ವಿಡಿಯೋವನ್ನು ತಪ್ಪದೆ ವ್ಯಾಟ್ಸಾಪ್ ಫೇಸ್ಬುಕ್ ಶೇರ್ ಚಾಟ್ ಮುಂತಾದ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ತಪ್ಪದೆ ಶೇರ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ